ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ತುಮಕೂರಿನ ಎನ್ಆರ್ ಕಾಲೋನಿಯಲ್ಲಿ ಚೆನ್ನಾಗಿದ್ದ ರಸ್ತೆನ ಕಿತ್ತು ಹಾಕಿ ಅರ್ಧಂಬರ್ಧ ಕಾಮಗಾರಿ ಮಾಡಿ ಮೋಹನ್ ಎಂಬುವ ಕಾಂಟ್ರಾಕ್ಟರ್ ಪರಾರಿ ಆಗಿಬಿಟ್ಟಿದ್ದಾನೆ ಅಂತ ಸಾರ್ವಜನಿಕರು ದೂರಿದ್ದಾರೆ. ಅಲ್ಲ, ಇಲ್ಲಿ ಜನಪ್ರತಿನಿಧಿಗಳು ಯಾರು ಬರಲ್ವಾ? ಶಾಸಕರು ಯಾರು ಗೊತ್ತಿಲ್ಲ. ಓಟ್ ಕೇಳಕ್ ಬರ್ತೀರಾ? ಹಿಂಗಿದೆ ಕೌನ್ಸಿಲರು ಯಾರು ಮಾಜಿ ಕೌನ್ಸಿಲರ್ ಕೇಳಿದ್ರೆ ಅವರು ರೆಸ್ಪಾನ್ಸ್ ಇಲ್ಲ, ಏನು ಹೇಳ್ತಾನೆ ಇಲ್ಲ. ಬರ್ತಾರೆ 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 ಅಂತಾರೆ. ತುಮಕೂರು ಮಹಾನಗರ ಪಾಲಿಕೆಯ 20ನೇ ವಾರ್ಡ್ನ ಎನ್ಆರ್ ಕಾಲೋನಿಯಲ್ಲಿದ್ದ ಚೆನ್ನಾಗಿದ್ದ ರಸ್ತೆಯನ್ನ ಕಿತ್ತುಹಾಕಿ ಅರ್ಧಂಬರ್ಧ ಕಾಮಗಾರಿ ಮಾಡಿ ಮೋಹನ್ ಎಂಬುವ ಕಾಂಟ್ರಾಕ್ಟರ್ ಪರಾರಿಯಾಗಿಬಿಟ್ಟಿದ್ದಾನೆ. ಮತ್ತು ಇಲ್ಲಿ ತೋಡಿರುವ ಗುಂಡಿಗಳಿಂದ ರಾತ್ರಿ ಹೊತ್ತಲ್ಲಿ ಮಕ್ಕಳು ಹಿರಿಯರು ದಿನನಿತ್ಯ ಎಡವಿ ಬೀಳ್ತಿದ್ದಾರೆ ಅಂತ ಕಾಲೋನಿಯ ಸದಸ್ಯರು ದೂರಿದ್ದಾರೆ. ಈ ಕಾಲೋನಿಯ ರಸ್ತೆಯನ್ನ ಕಿತ್ತು ಸುಮಾರು ತಿಂಗಳುಗಳೇ ಕಳೆದರೂ ಯಾವ ಅಧಿಕಾರಿಗಳು ಇತ್ತ ತಿರುಗಿ ನೋಡ್ತಾ ಇಲ್ಲ. ಇನ್ನೇನು ಕೆಲವೇ ದಿನಗಳಲ್ಲಿ ವಾರ್ಡ್ಗಳ ಎಲೆಕ್ಷನ್ ಬರುತ್ತೆ, ಆಗ ಬನ್ನಿ, ಇದೆ ನಿಮಗೆ ಮಾರಿ ಹಬ್ಬ ಅಂತ ಗ್ರಾಮದ ಮಹಿಳೆ ಮತ್ತು ಅಲ್ಲಿನ ನಿವಾಸಿ ಕಿರಣ್ ಗುಟುರು ಹಾಕಿದ್ದಾರೆ. ಮಕ್ಳ ಮರಿಗೆ ತೊಂದರೆ ಇದೆ, ರೋಡ್ ಯಾರ ಬಂದು ಕಿತ್ತಾಕಿ ಸುಮ್ಮನೆ ತಿಪ್ಪೆ ಸಾರಿಸೋಗವ್ರೆ. ಬಾತ್ರೂಮನ್ನು ನಿರ್ಲಿ ಎಲ್ಲ ಈಗಿಡಿ ಎಲ್ಲ ಒಂದ್ ಮಾಡಿ ನೀರ ಕುಡಿಯೋ ನೀರಿಗೆಲ್ಲ ಜೊತೆ ಮಾಡೋದವ್ರೆ, ಬಂದೇ ಇಲ್ಲ. ಮಕ್ಳ ಮರಿ ಎಲ್ಲ ಅದೇ ಇದು ಅಗದ್ ಬಿಟ್ಟವ್ರ ಸರ್, ಅಗದು ಎಲ್ಲ ಕಿತ್ತಾಕೋರೆ, ಜಲ್ಲಿ ತಂದು ಹಾಕಿ ತಿರುಗಿ ಬಂದಿಲ್ಲ. ಏನಿಲ್ಲ, ಮುಂಚೆ ಚೆನ್ನಾಗಿತ್ತ ರೋಡ್? ಚೆನ್ನಾಗಿತ್ತು. ಅಗದಿರೋ ಉದ್ದೇಶ ಏನು ಅಂತ? ರೋಡ್ ಮಾಡ್ತೀವಿ ಅಂತ ಬಂದ್ರು. ಬಾತ್ರೂಮು ಈಗಿಡಿದ್ವಿ ಎಲ್ಲ ಒಂದ್ ಮಾಡಿ ಎಲ್ಲ ನೀರ್ ಬರ್ತಿತ್ತು, ಅದನ್ನ ಸ್ವಲ್ಪ ನೆಲ್ಲೇರ್ ಹೇಳಿ ಸರಿ ಮಾಡ್ತಿದೀವಿ. ಓಡಾಡೋದು ಕಷ್ಟ ಆಗೈತೆ. ಎಷ್ಟ್ ದಿನ ಆಯ್ತು? ಒಂದ್ ತಿಂಗಳಿಂದ ಕಡೆ ತಲೆ ಹಾಕಿಲ್ಲ. ಇದು ಎನ್ಆರ್ ಕಾಲೋನಿ 20ನೇ ವಾರ್ಡ್, ಎನ್ಆರ್ ಕಾಲೋನಿ ನಗರ. ಇದು ಮುನ್ಸಿಪಲ್ ಲಿಮಿಟ್ಸ್ ಇದೆ, ಕಾರ್ಪೊರೇಷನ್ ಲಿಮಿಟ್ಸ್ ಐತೆ. 20ನೇ ವಾರ್ಡ್ನಲ್ಲಿ ಇದು ಮೈನಾರಿಟಿ ಫಂಡ್ ಅಂತ ಹೇಳಿ ಬಂದು ಯಾರು ಕಾಂಟ್ರಾಕ್ಟ್ರು ವರ್ಕ್ ಮಾಡ್ದ, ವರ್ಕ್ ಸ್ಟಾರ್ಟ್ ಮಾಡ್ದ. ಇಲ್ಲಿವರೆಗೆ ಕಿತ್ತಾಕಿ ಹೋಗಿ ಚೆನ್ನಾಗಿರೋ ರೋಡನ್ನು ಕಿತ್ತಾಕಿ ಜಲ್ಲಿ ರೋಡ್ ಮಾಡ್ತೀನಿ, ಸಿ ಸಿ ರೋಡ್ ಮಾಡ್ತೀನಿ ಅಂತ ಚೆನ್ನಾಗಿರೋ ಟಾರ್ ಕಿತ್ತಾಕಿ ಅರ್ಧಬರ್ಧ ಮಾಡಿ ಬಿಟ್ಟೋಟಾಗಿವನೆ. ಇಲ್ಲಿವರೆಗೆ ಬಂದಿಲ್ಲ, ಆದರೆ ಒಂದು ತಿಂಗಳಾಯಿತು ಕಿತ್ತಾಕಿ ಹೋಗಿ. ಫೋನ್ ಮಾಡಿದರೆ ರೆಸ್ಪಾನ್ಸ್ ಇಲ್ಲ, ಯಾರಿಗೂ ಫೋನ್ ಇಲ್ಲ, ಏನು ರೆಸ್ಪಾನ್ಸ್ ಇಲ್ಲ. ನಮ್ಮ ಕೌನ್ಸಿಲರು ಯಾರು ಮಾಜಿ ಕೌನ್ಸಿಲರು ಕೇಳಿದರೆ ಅವರು ರೆಸ್ಪಾನ್ಸ್ ಇಲ್ಲ, ಏನು ಹೇಳ್ತಾನೆ ಇಲ್ಲ. ಬರ್ತಾರೆ 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 ಅಂತಾರೆ. ನೋಡಿರಿ, ಈ ಥರ ನೀರು ಯೂಜುಗಳಿಗೆಲ್ಲ ತೊಂದರೆ ಆಗೈತೆ ಮನೆಗಳಿಗೆ, ಭಾರಿ ಹಿಂಸೆ ಪಡ್ತಾವ್ರೆ ಎಲ್ಲ ಜನಗಳು. ಇಲ್ಲಿ ಇವರು ಅರ್ಧಬರ್ಧ ಕೆಲಸ ಮಾಡಿ ಬಿಟ್ಟೋಗ್ಯಾರ. ಇವ್ರದ್ದು ತಕ್ಕಾಗೆ ಮೈನಾರಿಟಿ ಕಮಿಟಿ ಏನೈತೋ ಅಧಿಕಾರಿ ಇವ್ರನ್ನ ಕಾಂಟ್ರಾಕ್ಟ್ ಯಾರು ಕರೆಸ್ಬಿಟ್ಟು ಬೇಗ ಕೆಲಸ ಮುಗಿಸ್ಬೇಕಂತ ಕೇಳ್ಕೊಂತೀವಿ. ಗುಂಡಿಯಿಂದ ಏನೆಲ್ಲ ತೊಂದರೆಗಳಾಗಿದೆ? ಗುಂಡಿಯಿಂದ ಇಬ್ರು ಮೂವರು ಹುಡುಗರು ಬಿದ್ದೋಗ್ಯಾರೆ. ಸ್ಕೂಲ್ಗೆ ಹೋಗ್ಬಿಟ್ಟು ಮಕ್ಕಳು ಬೆಳಗ್ಗೆ ಹೊತ್ತು ಎದ್ದು ಅವರು ತಿರ್ಗಾ ಅವ್ರ ಅಮ್ಮದಿರ್ ಆಚೆ ಬಿಡ್ಬೇಕಂತ ಹೇಳ್ತಾ ಇದ್ದೆ. ಹಳ್ಳ ನೋಡ್ರಿ, ಹಳ್ಳ ತೆಗೆದು ಹೋಗಿ ಅವನು ಇನ್ನೂ ಬಂದಿಲ್ಲ. ಅವನು ಈ ಜಲ್ಲಿ ರೋಡು, ಅದು ಟಾರ್ ರೋಡ್ ಇದ್ದಿದ್ದನ್ನ ಜಲ್ಲಿ ರೋಡ್ ಮಾಡುವಾಗ ಎಷ್ಟು ದಿನ ಆಯಿತು? ಕಾಂಟ್ರಾಕ್ಟ್ ಯಾರು? ಏನಾದ್ರು ಗೊತ್ತಾ? 25-30 ಒಂದು ತಿಂಗಳ ಆಯಿತು. ಕಾಂಟ್ರಾಕ್ಟ್ ಯಾರು? ಕಾಂಟ್ರಾಕ್ಟ್ ಯಾರು? ಮೋಹನ್ ಅಂತ ಬೆಂಗಳೂರಿನ ಒಂದು ಜಿಲ್ಲೆ. ಅವನಿಗೇನಿಲ್ಲ, ಪಿಕ್ಚರೇ ಗೊತ್ತಿಲ್ಲ ಅಂತಾನೆ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ. ವಾರ್ಡ್ಗಳಲ್ಲಿ ಇರುವ ಎಲ್ಲ ಸಮಸ್ಯೆಗಳನ್ನು ಎತ್ತಿ ಹಿಡಿಯುತ್ತಿದ್ದಾರೆ. ಆದರೆ ಎಲ್ಲ ಕಾರ್ಪೊರೇಟರ್ಗಳು ಈಗ ನಿಕಟಪೂರ್ವ ಪಾಲಿಕೆ ಸದಸ್ಯರು ಆಗಿರೋದ್ರಿಂದ ಯಾವ ಕಾಮಗಾರಿಗಳು ಪೂರ್ಣಗೊಳ್ಳುತ್ತದೋ ಗೊತ್ತಿಲ್ಲ. ಆದರೆ ದಲಿತ ಕಾಲೋನಿಯೆಂದೇ ಹೆಸರಿರುವ ಎನ್ಆರ್ ಕಾಲೋನಿಯ ವಿಚಾರವಾಗಿ ತಾತ್ಸಾರ ಮಾಡಿರೋದಂತೂ ಸುಳ್ಳಲ್ಲ. ಏನ್ ಸಮಸ್ಯೆ ಐತೆ ನಿಮಗೆ? ನಮಗೆ ರೋಡು ಸಮಸ್ಯೆ ಐತೆ. ಅಲ್ಲಿ ಎಲ್ಲ ಜಿಮ್ಕೆರೆಲ್ಲ ಬಿದ್ದೋತಾರೆ, ಮಕ್ಕಳು ಬಿದ್ದೋತಾರೆ. ಯಾಕೆ ಬರೀ ಈ ಕಾಲೋನಿ ಮಾತ್ರ ಹಿಂಗೆ ಐತೆ? ಎಲ್ಲ ರೋಡು ಚೆನ್ನಾಗೈತೆ, ಇಲ್ಲಿ ಮಾತ್ರ ಹಿಂಗೈತೆ ತುಮಕೂರು ರೋಡ್ ಆಗಿ. ಯಾಕೆ ಹಂಗೆ? ಯಾಕಂದ್ರೆ ಯಾರು ಗೊತ್ತಾ ಇಲ್ಲ. ಅಲ್ಲ, ಇಲ್ಲಿ ಜನಪ್ರತಿನಿಧಿಗಳು ಯಾರು ಬರಲ್ವಾ? ಶಾಸಕರು ಯಾರು ಗೊತ್ತಾ ಇಲ್ಲ. ಇದುವರೆಗೆ ಯಾರು ಬಂದಿಲ್ವಾ? ಯಾರು ಬಂದಿಲ್ಲ. ನಿಮ್ಮ ಸಮಸ್ಯೆಗಳು ಏನು ಅಂತ ಕೇಳಿಲ್ಲ? ಕೆಸರಾಗೆಲ್ಲ ಇದಾಗಿದೆ. ರೋಡ್ ಸರಿಯಾಗಿ ಮಾಡಕ್ ಬಿಟ್ಟು ರೋಡ್ ಹಂಗೆ ಅರ್ಧಬರ್ಧ ಮಾಡೋದ್ರೆ ಹೆಂಗ್ ಮಾಡ್ಬೇಕು? ಮಕ್ಕಳ ಮೇಲೆ ಹೆಂಗ್ ಬೀಳ್ಬೇಕು? ಓಟ್ ಕೇಳಕ್ ಬರ್ತೀರಾ? ಹಿಂಗ್ ರೆಡಿ ಮಾಡಲ್ಲ, ಏನಿಲ್ಲ, ಹಿಂಗ್ ಮಾಡಿ ಹೆಂಗ ಅಂತ. ಎಷ್ಟು ದಿವಸದಿಂದ ನೀವು ಇಲ್ಲಿ ವಾಸ ಆಗಿರೋದು? ಅವಾಗಿಂದ ರೋಡ್ ಈ ಕಡೆ ಎಲ್ಲ ಹಂಗೆ ಇತ್ತ? ಮುಂಚೆ ಚೆನ್ನಾಗಿತ್ತು, ಈಗ ಹಂಗ್ ಮಾಡಿರೋದು. ಚೆನ್ನಾಗಿರೋದನ್ನ ಕಿತ್ತಾಕೋರು ಬಂದೆಲ್ಲ ಈ ಥರ ಮಾಡಿದ್ರೆ ಮಕ್ಕಳು ಮರಿ ಅಜ್ಜಿ ಓಡಾಡೋರೆಲ್ಲ ಬೀಳ್ತಾರೆ. ಇದ್ದ ಮಕ್ಕಳು ಮರಿ ಪಾಲ
ನಿಮ್ಮ ಕಾರ್ಪೊರೇಟರ್ ಗಳು ಯಾರು ಬಂದಿರ್ಲಿಲ್ವಾ? ಯಾರು ಬಂದಿರೋ ಕಿರಣ್ ಜೊತೆ ಸಚಿನ್, ಅಮೋಕ್ ಟಿವಿ, ತುಮಕೂರು. ಶಿರಾನಗರ ಸೇರಿದಂತೆ ತಾಲೂಕಿನ ವಿವಿಧ ಕಡೆ ಸುರಿದ ಧಾರಾಕಾರ ಮಳೆಯಿಂದಾಗಿ ನಗರದಾದ್ಯಂತ ತಗ್ಗು ಪ್ರದೇಶದಲ್ಲಿ ಇರುವ ಮನೆಗಳಿಗೆ ಮಳೆ ನೀರು ನುಗ್ಗಿದ್ದು ಅವಾಂತರ ಸೃಷ್ಟಿಸಿದೆ. ಮಳೆ ನೀರು ರಸ್ತೆಯಲ್ಲಿ ಸರಾಗವಾಗಿ ಹರಿಯದೇ ಇರುವುದರಿಂದ ಮಳೆಯ ನೀರು ಹಾಗೂ ತ್ಯಾಜ್ಯ ನೀರು ತುಂಬಿ ರಸ್ತೆ ಹಾಗೂ ಅಂಗಡಿಗಳಿಗೆ ಮತ್ತು ಹತ್ತಿರದ ಮನೆಗಳಿಗೆ ನುಗ್ಗಿದೆ. ಮಳೆ ನೀರು ನುಗ್ಗಿರುವುದರಿಂದ ಮನೆ ಹಾಗೂ ಅಂಗಡಿಯಲ್ಲಿದ್ದ ವಸ್ತುಗಳಿಗೆ ಹಾನಿಯಾಗಿದೆ. ರಾತ್ರಿ ಇಡೀ ದಿನ ನಿದ್ದೆ ಮಾಡದೆ ನೀರನ್ನು ಹೊರಹಾಕುವ ಕಾರ್ಯದಲ್ಲಿ ನಿರತರಾಗಿದ್ದರು. ಈ ಭಾಗದ ರಸ್ತೆಗಳು ಕೆಸರುಮಯವಾಗಿದ್ದು ಓಡಾಡಲು ಆಗದಂತಹ ಸ್ಥಿತಿ ತಲುಪಿದೆ. ಇಷ್ಟೇ ಅಲ್ಲದೆ ನಗರದ ಹಲವು ಬಡಾವಣೆಗಳಲ್ಲೂ ಮಳೆ ನೀರು ಅವಾಂತರ ಸೃಷ್ಟಿಸಿದ್ದು ಜನಜೀವನ ಅಸ್ವಸ್ಥಗೊಳಿಸಿತು. ಶಿರಾನಗರದ ರಾಜ್ಯ ಸರ್ಕಾರ ಸಾರಿಗೆ ಸಂಸ್ಥೆಯ ಬಸ್ ನಿಲ್ದಾಣ ಮಳೆ ನೀರಿನಿಂದ ಸೋರುವ ಮೂಲಕ ಎಲ್ಲರ ಗಮನ ಸೆಳೆತೊಡಗಿತ್ತು. ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗುತ್ತಿರುವ ಶಿರಾ ಸರ್ಕಾರಿ ಬಸ್ಸು ನಿಲ್ದಾಣ ಇನ್ನೂ ಉದ್ಘಾಟನೆ ಆಗಿಲ್ಲ. ಕೆಲ ಕಾಮಗಾರಿಗಳು ಬಾಕಿ ಇದ್ದು ಬಸ್ ನಿಲ್ದಾಣದಲ್ಲಿ ಶೀಟ್ನಲ್ಲಿ ನೀರು ಸೋರುತ್ತಿದ್ದು ಒಳಗಡೆ ಛತ್ರಿ ಬಿಡಿಸಿ ಕುಳಿತುಕೊಳ್ಳಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಾಮನಗರ ಜಿಲ್ಲೆ ಚನ್ನಪಟ್ಟಣಕ್ಕೆ ಆಗಮಿಸಿದ ಮಾಜಿ ಸಚಿವ ಸಿಪಿವೈ ಚುನಾವಣೆ ವಿಚಾರವಾಗಿ ಮಾತನಾಡಿ ಮುಖಂಡರ ಜೊತೆ ಚರ್ಚೆ ಮಾಡಿ ಚಿಹ್ನೆ ತೀರ್ಮಾನಿಸಲಾಗುವುದು ಅಂತ ತಿಳಿಸಿದ್ದಾರೆ. ಚುನಾವಣೆಗೆ ಚಿಹ್ನೆ ಯಾವುದು ಎಂಬ ಪ್ರಶ್ನೆಗೆ ಉತ್ತರಿಸಿದ ಅವರು, ಗುರುವಾರ ನಾಮಿನೇಷನ್ ಮಾಡ್ತೇನೆ, ಯಾವುದೇ ದುಡುಕಿನ ತೀರ್ಮಾನ ಇಲ್ಲ, ನಮ್ಮ ಮುಖಂಡರ ಅಭಿಪ್ರಾಯ ಮಹತ್ವ, ಇಷ್ಟು ದಿನ ಗೌರವ ಉಳಿಸಿಕೊಂಡಿದ್ದೀನಿ, ಇನ್ನು ಸ್ವಲ್ಪ ದಿನ ಕಾಯಿರಿ, ಗುರುವಾರ 11 ಗಂಟೆಗೆ ನಾಮಪತ್ರ ಸಲ್ಲಿಸುತ್ತೇನೆ, ಚಿಹ್ನೆ ಯಾವುದು ಅನ್ನೋದರ ಬಗ್ಗೆ ಸಂಜೆಯವರೆಗೆ ತೀರ್ಮಾನ ಮಾಡ್ತೇನೆ ಎಂದಿದ್ದಾರೆ. ಆಯ್ತಾ? ಅದೇ ಈಗ ನಮ್ಮ ತಾಲೂಕಿನ ಬಹಳ ಜನ ಮುಖಂಡರ ಜೊತೆಗೆ ಚರ್ಚೆ ಮಾಡ್ತಾ ಇದ್ದೀನಿ, ಚರ್ಚೆ ಮಾಡಿದ್ದೀನಿ, ಒಂದಷ್ಟು ಅಭಿಪ್ರಾಯನೂ ಕೂಡ ಸಂಗ್ರಹಣೆ ಮಾಡಿದ್ದೀನಿ. ಗುರುವಾರ ಬೆಳಗ್ಗೆ ಸುಮಾರು 11 ಗಂಟೆಗೆ ನಾನು ನಾಮಪತ್ರವನ್ನು ಸಲ್ಲಿಸ್ತೀನಿ. ಅಂತಿಮವಾಗಿ ಯಾವ ಚಿಹ್ನೆಯಿಂದ ಸಲ್ಲಿಸಬೇಕು ಅನ್ನೋದನ್ನು ಇವತ್ತು ಸಾಯಂಕಾಲದ ಒಳಗಡೆ ನಾವು ತೀರ್ಮಾನ ಮಾಡ್ತೀವಿ. ಚುನಾವಣೆ ಅಂದಮೇಲೆ ಎಲ್ಲ ರಾಜಕೀಯ ಪಕ್ಷಗಳು ಆಹ್ವಾನ ಕೊಡ್ತವೆ. ಈಗ ಬೆಂಗಳೂರು ಮತ್ತು ರಾಮನಗರ ಜಿಲ್ಲೆಯ ವ್ಯಾಪ್ತಿಯಲ್ಲಿ ನಿರಂತರ ಮಳೆಯಾಗ್ತಿದ್ದು ರಾಮನಗರ ಜಿಲ್ಲೆಯ ಕುಂತಿಕಲ್ ದೊಡ್ಡಿ ಗ್ರಾಮದಲ್ಲಿ ಅರ್ಕಾವತಿ ನದಿಯ ಅಬ್ಬರಕ್ಕೆ ಸೇತುವೆ ಕೊಚ್ಚಿ ಹೋಗಿದೆ. ಬೆಂಗಳೂರು ಮತ್ತು ರಾಮನಗರ ವ್ಯಾಪ್ತಿಯಲ್ಲಿ ಹೆಚ್ಚು ಮಳೆಯಾಗುತ್ತಿರುವ ಹಿನ್ನೆಲೆ ಅರ್ಕಾವತಿ ನದಿ ತುಂಬಿ ಬೋರ್ಗರೆಯುತ್ತಿದ್ದು ಅರ್ಕಾವತಿ ಅಬ್ಬರಕ್ಕೆ ಅಡ್ಡಲಾಗಿ ನಿರ್ಮಿಸಿದ ಸೇತುವೆ ಸಂಪೂರ್ಣವಾಗಿ ಕೊಚ್ಚಿ ಹೋಗಿದೆ. ಕನಕಪುರ ಮತ್ತು ರಾಮನಗರ ರಸ್ತೆಯಿಂದ ಕುಂತಿಕಲ್ ದೊಡ್ಡಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ಸೇತುವೆ ಇದಾಗಿದ್ದು ಸೇತುವೆ ಕೊಚ್ಚಿ ಹೋದ್ದರಿಂದ ಬೇರೆಡೆ ಸಂಪರ್ಕ ಹೊಂದಲಾಗದೆ ಗ್ರಾಮಸ್ಥರು ಕಂಗಾಲಾಗಿದ್ದಾರೆ. ರಾಯಚೂರು ಜಿಲ್ಲೆ ಮಸ್ಕಿ ತಾಲೂಕಿನ ಮಲತಗುಡ್ಡ ಕ್ಯಾಂಪ್ನಲ್ಲಿ ಇರುವ ಶ್ರೀನಿವಾಸ ಅಗ್ರೋ ಟ್ರೇಡರ್ಸ್ ಮಾಲೀಕ ಬಿ ವಾಸು ನಕಲಿ ಗೊಬ್ಬರ ವ್ಯಾಪಾರ ಮಾಡಿರುವುದು ದೃಢವಾಗದರೂ ಕೃಷಿ ಅಧಿಕಾರಿಗಳು ಮೌನ ತಾಳಿರುವುದಕ್ಕೆ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರೈತರಿಗೆ ಮೋಸ ಮಾಡಿದರೂ ಸಹ ನಮ್ಮನ್ನ ಯಾರು ಕೇಳುತ್ತಾರೆ ಎಂದು ಬಿ ವಾಸು ಎಂಬ ವ್ಯಕ್ತಿ ನಕಲಿ ಗೊಬ್ಬರ ನೀಡಿರುವ ಅಂಶ ಸತ್ಯವಾಗಿದ್ದರೂ ಕೃಷಿ ಅಧಿಕಾರಿಗಳು ಗುರುನಾಥ್ ಮಾಲೀಕನ ಜೊತೆ ಶಾಮೀಲಾಗಿ ಪ್ರಕರಣ ದಾಖಲಿಸದೆ ರೈತರಿಗೆ ಮೋಸ ಮಾಡುತ್ತಿದ್ದಾರೆ ಎಂದು ಆರೋಪಿಸಿ ನ್ಯಾಯ ಒದಗಿಸಿಕೊಡಬೇಕೆಂದು ಒತ್ತಾಯಿಸಿದ್ದಾರೆ. ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನ್ವಿ. ಬಿ ವಾಸು ಅಂತ ಮಲ್ದಗುಡ್ಡ ಕ್ಯಾಂಪ್, ಶ್ರೀನಿವಾಸ್ ಅಗ್ರೋ ಟೆರರ್ಸ್ ಮಲ್ದಗುಡ್ಡ ಕ್ಯಾಂಪ್. ಹೌದಾ? ಈಗ ಈ ರೀತಿ ಮಣ್ಣು ಕೂಡ ವೈರಿ ಅಂತಂದ ಮೇಲೆ ಅಂದ್ರೆ ರೈತರಿಗೆ ಮೋಸ ಮಾಡಕ್ ಅವ್ರ ಅಂಗಡಿ ಇಟ್ಟಿದಾರ? ಮೋಸ ಮಾಡಕ್ಕೆ ನಿರೀತಾನ ಸರ್. ನಮ್ಮಂತ ದೊಡ್ಡ ರೈತರಿಗೆ ಒಂದು ಯಾಲು ಇಲ್ದಂಗ ಮಾತಾಡ್ತಾನ. ಏನಂತ ಯಾವ ರೀತಿ? ನಾವೊಂದು ಈಗ ಒಂದು ಸುಮಾರು ಒಂದು 20 ದಿನ ಮುಂದ ನಾವೊಂದು 10 ರೈತರು ಕಲ್ತು ಒಂದು ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ. ನಾವು ಯಾವ್ದಕ್ಕೂ ಕೊಟ್ಟಿದೀವಿ ಅಂದ್ರೆ ಅಧಿಕಾರಿಗಳು ಜೆಡಿ ಅವರು ಎ ಡಿ ಅವರು ನಮ್ಗೆ ಇಲ್ಲಿ ಮಾತು ಕೇಳವಲ್ಲರಿ.
ಮಾತು ಕೇಳಲಾರದಾಗ ನಮ್ಗದ ಏನಾಯ್ತು ರೀ, ರಿಪೋರ್ಟ್ ಏನಾಯ್ತು, ಲ್ಯಾಬ್ ರಿಪೋರ್ಟ್ ಏನಾಯ್ತು ಅಂತ ಕಂಟಿನ್ಯೂ ನಾವು ಫಾಲೋಅಪ್ನಾಗಿದ್ರೆ ಇವ್ರು ನಮ್ ಫೋನೇ ಎತ್ತಾ ಇದ್ದಿಲ್ಲ. ನಮ್ಮ ಎ ಡಿ ಸಾರ್ ಆಮೇಲೆ ಜೆಡಿ ಸಾರ್ ಯಾರು ಫೋನ್ ಎತ್ತಾವಲ್ರು. ಅವಾಗ ನಾವೇನ್ ಮಾಡಿದ್ವಿ ಅಂದ್ರೆ, ಏ ಇಲ್ರಿ ಸರ್ ನಾವು ಮತ್ತೆ ಹಿಂಗ ನೀವು ಫೋನ್ ಎತ್ತಲಿಲ್ಲ ಅಂದ್ರೆ ನಮ್ಮ ಮುಂದೆ ಏನೋ ಕ್ರಮಗಳು ತಗೊಂತೀವಿ ಅಂತ ನಾವು ಹೊಂದಿದೀವಿ ಯಾರಿಗೆ ಎ ಡಿ ಸಾರ್ಗೆ. ಅವ್ರು ಏನು ಮಾತಾಡಿಲ್ಲ. ಅವಾಗ ನಾವು ಪೇಪರ್ದವ್ರನ್ನ ಕರೆಸಿ ಕೌತಾಳಿದ್ದ ಅವ್ರು ನಾವು ಒಂದು 10 ಮಂದಿ ರೈತರು ಸೇರಿಸಿ ಹೊಲದಾಗ ಹೋಗಿ ನಾವು ಈಗ ಬೆಳೆ ಹಿಂಗೆ ನಾಶ ಆಗಿದ್ರೆ ಅಂತ ಹೇಳಿದ್ವಿ. ಅದು ಎಲ್ಲ ಆಗಿಸಿದ ಮೇಲೆ ತಿದ್ದು ಒಂದು ದಿನ ಎರಡು ದಿನ ಬಿಟ್ಟು ಏನು ಹೇಳಿದ್ರು ನಮ್ಗೆ ಅವರು ರಿಪ್ಲೈ, ನಮ್ಮ ರೈತರು ಹೋದಲ್ಲಿ ಏ ಅವ್ರ ರಿಪೋರ್ಟ್ ಕರೆಕ್ಟ್ ಬಂದ್ರೆ ನಮ್ಮ ರೈತರನ್ನೇ ಒಳಗೆ ಹಾಕ್ಸ್ತಾರಂದ್ರೆ ಅವರು ಬಿ ವಾಸು ಅವರು ಇಲ್ಲೇ ಇದಾರೆ, ಅವರು ಅಂದವರು ಕೂಡ ಸಾಕ್ಷಿ ಇಲ್ಲೇ ಇದಾರೆ. ಅಂಜಿಕೆ ತೋರಿಸ್ರಿ ನಮ್ಮ ಎಷ್ಟು ಒಳಗೆ ಹಾಕ್ತೇವೆ ರಿಪೋರ್ಟ್ ಬಂದ ಮೇಲೆ ಅಂತ ಅಂದಿದ್ರು. ನಾವು ಅಂಗಡಿಯ ಮಾಲೀಕನ ಜೊತೆ ಕೃಷಿ ಅಧಿಕಾರಿಗಳು ಇವರ ಜೊತೆಗೆ ಜಿಲ್ಲಾಡಳಿತ ಅಧಿಕಾರಿಗಳು ಜೊತೆಗೆ ಇವರ ಜೊತೆ ಕೃಷಿ ಸಚಿವರು ಕೂಡ ಶಾಮೀಲ್ ಆಗಿದ್ದಾರೆ. ನಾನು ಹೇಳಕ್ ಇಷ್ಟಪಡ್ತೀನಿ. ಅಲ್ಲ ಸರ್, ಈ ರೀತಿ ಅಮಾಯಕ ರೈತರ ಮೇಲೆ ಕ್ರಿಮಿನಾಶಕಗಳು ಅಂದ್ರೆ ನಕಲಿ ಕ್ರಿಮಿನಾಶಕಗಳು ನೀಡುವ ಮೂಲಕ ಒಂದು ರೀತಿಯಲ್ಲಿ ಟ್ರೇಡರ್ಸ್ ಅವರು ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳು ಶಾಮೀಲ್ ಆಗಿ ಏನಾದರೂ ಹಣ ಲೂಟಿ ಮಾಡುವ ದಂಧೆ ಗೆಲ್ತಿದ್ದಾರಾ? ಇವರ ರೈತನ ಲೂಟಿ ಮಾಡೋದು, ರೈತರನ್ನ ಹಣ ಲೂಟಿ ಮಾಡಿ ಇವರು ಕೋಟ್ಯಾನ ಗಟ್ಟೆಯಲ್ಲಿ ಆಸ್ತಿ ತಗೊಂಡಿದ್ದಾರೆ. ಜೊತೆಗೆ ಅವರಿಗೆಲ್ಲ ಕುಮ್ಮಕ್ಕು ಕೊಡ್ತಾ ಇರೋರು ಕೃಷಿ ಅಧಿಕಾರಿಗಳು ಹಾಗೂ ಇವರ ಹಿಂದೆ ಇನ್ನೂ ಅಧಿಕಾರಿಗಳಿದ್ದಾರೆ. ಈಗಾದ್ರೆ ರೈತರು ರೊಚ್ಚಿಗೆದ್ದು ಇವರ ಆಫೀಸ್ನ ಬಂದ್ ಮಾಡಿ ನಾವು ಬಾರಿ ಬೈಲಿ ಹತ್ತಿರಕ್ಕಂತ ನಿರ್ಧಾರ ಮಾಡಿದ್ದೀವಿ. ಅಲ್ಲ ಸರ್, ಈ ರೀತಿ ಆಗಿದ್ರೆ ಅಂತೇಳಿ ರೈತರ ಮೇಲೆ ಅನ್ನ ಹಾಕಿದ್ಮೇಲೆ ಇಲ್ಲಿನ ಜನಪ್ರತಿನಿಧಿಗಳು ಶಾಸಕರು ಮುಖಂಡರುಗಳು ಏನ್ ಮಾಡ್ತಾರೆ ಸರ್? ಒಂದ್ ರೀತಿಯಲ್ಲಿ ಅಧಿಕಾರಿಗಳು ಹೇಳ್ತಕ್ಕಂಥದ್ದು ಕೇಳ್ತಕ್ಕಂಥದ್ದು ಏನಾದರೂ ಯಾರು ಇದಾರೋ ಅಥವಾ ಏನಾದ್ರು ಮಲಗಿದಾರ ಇಲ್ಲಿ? ಹೆಂಗಂದ್ರೆ ಅಂಗಡಿ ಗಣಿ ಇಲಾಖೆ ಕಾಯ್ದೆ 3A ಪ್ರಕಾರ ಭೂಮಿ ಸಮತಟ್ಟು ಮಾಡುತ್ತೇವೆಂದು ಸರ್ಕಾರಕ್ಕೆ ಮೋಸ ಮಾಡಿ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ನೀರಮಾನ್ವಿ ಸೀಮಾದಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ ನಡೀತಾ ಇರುವುದು ಬೆಳಕಿಗೆ ಬಂದಿದ್ದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಾನ್ವಿಯಲ್ಲಿ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗೆ ಸುಚಿತ್ ಮಿಲೇನಿಯಸ್ ಕಂಪನಿಯವರು ಸರ್ಕಾರದ ನಿಯಮಗಳನ್ನು ಉಲ್ಲಂಘಿಸಿ ಕ್ರಮವಾಗಿ ಕಲ್ಲು ಗಣಿಗಾರಿಕೆ ಮಾಡಿದ್ದಲ್ಲದೆ ಸರ್ಕಾರಕ್ಕೆ ರಾಯಲ್ಟಿ ಕಟ್ಟದೆ ಮೋಸ ಮಾಡಿರುವ ಅಂಶ ಇದ್ದರೂ ಸಹ ಗಣಿ ಅಧಿಕಾರಿ ಪುಷ್ಪಲತಾ ಯಾವುದೇ ಕ್ರಮ ಜರುಗಿಸದೆ ಮೌನ ತಾಳಿದ್ದಾರೆ ಎಂದು ಗುರುರಾಜ್ ನಾಗ್ಲಾಪುರ ಆರೋಪಿಸಿದ್ದಾರೆ. ಮಾಜಿ ಅಧ್ಯಕ್ಷರು ಅಂಬೇಡ್ಕರ್ ದಲಿತ ಸೇನೆ ಮಾನ್ವಿ, ಇಲ್ಲಿ ನೀರ್ಮಾನ್ವಿ ಗ್ರಾಮದಲ್ಲಿ ಸರ್ವೆ ನಂಬರು 55/1/56 ಅಕ್ರಮ ಗಣಿಗಾರಿಕೆ ನಡೀತಾ ಇದೆ ಅಂತ ಹೋದ ತಿಂಗಳ 28 ನಾನು ಹೆಚ್ಚುವರಿ ನಿರ್ದೇಶಕರು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಬಳ್ಳಾರಿ ಅವರಿಗೆ ದೂರು ಸಲ್ಲಿಸಿದ್ದೆ. ಇಲ್ಲಿ ಏನಾಗಿದೆ ಅಂತ ಹೇಳಿದರೆ, ಇದು ರಾಜ್ಯ ಹೆದ್ದಾರಿಯ ಒಂದು ಕಾಮಗಾರಿ ಆಗಿದೆ, SH-23 ಇದು BVE ಕಂಪ್ನಿಗೆ ಆಗಿದೆ. ಅದರ ಉಪಗುತ್ತಿಗೆ ಪಡೆದಂಥ ಸುಚೇತ್ ವಿಲಿಯಮ್ಸ್ ಅವರು ಇಲ್ಲಿ 3B ಅಡಿಯಲ್ಲಿ ನೀರ್ಮಾನ್ವಿ ಒಂದು ಗೌರ್ಮೆಂಟ್ ಲ್ಯಾಂಡಲ್ಲಿ ಕ್ವಾರಿ ಮಾಡಲಿಕ್ಕೆ ಅರ್ಜಿ ಹಾಕಿದ್ದಾರೆ. ಆಗೇನಾಗ್ತದೆ ಅಂತ ಹೇಳಿದರೆ, ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಚಿರತೆ ವಾಸ ಇದಾವ, ಅವು ಚಿರತೆ ಅಳಿವಿನಂಚಿನಲ್ಲಿ ಇರೋದಕ್ಕೆ ಅವರು ಅದನ್ನು ಫಾರೆಸ್ಟಿಂದ NOC ಕೊಟ್ಟಿರೋದಿಲ್ಲ. ಆಮೇಲೆ ಕಂದಾಯ ಇಲಾಖೆಯವರು NOC ಕೊಟ್ಟಿರೋದಿಲ್ಲ. ಇದು ಕ್ವಾರಿ ಮಾಡೋಕೆ ಲೇಟ್ ಆಗ್ತದೆ ಅಂತ ಹೇಳಿ ಇಲ್ಲಿ ಶಂಕ್ರಮೋಹನ್ ಅನ್ನೋರ್ದು ಹೊಲನ ತೊಗೊಂಡು ಸರ್ವೆ ನಂಬರ್ 55 ಮತ್ತು 56 ಏನಂತ ತೊಗೊಂಡಿದ್ದಾರೆ ಅಂತ ಹೇಳಿದರೆ, ಇವರು ಸಮತಟ್ಟು ಮಾಡ್ಕೊತೀನಿ ಅಂತ ಒಂದು ಪರವಾನಿಗೆ ತೊಗೊಂಡಿದ್ದಾರೆ ಕೃಷಿ ಅಧಿಕಾರಿಯಿಂದ. ಸಮತಟ್ಟು ಅಂತ ಹೇಳಿದ್ರೆ ಒಂದು ಹೊಲ ಇದೆ, ಹೊಲದ ಮೇಲೆ ಅಂತ ಬಂದಿರುವಂಥ ಗುಂಡುಗಳನ್ನು ನಾನು ಕ್ಲೀನ್ ಮಾಡ್ಕೊತೀನಿ ಅಂತ ಹೇಳ್ತಾರೆ. ಅದು ಎಷ್ಟು ಮಟ್ಟಿಗೆ ಅಂತ ಹೇಳಿದರೆ, ಅದು ಸುಮಾರು ಒಂದು 100 ಟ್ರಿಪ್ಪರ್ ಇರ್ಬೋದು ಕಲ್ಲು ಗುಂಡು ಅಂತ ಅಂದ್ಕೊಳ್ರಿ. ಅದನ್ನು ತೊಗೊಂಡು ಅವರು ಅಭಿವೃದ್ಧಿ ಮಾಡ್ಕೊಳ್ಳಿ ಬೇಡನಲ್ಲಿ. ಇಲ್ಲಿ ಉದ್ದೇಶ ಬೇರೆ ಇದೆ. ಏನಂತ ಹೇಳಿದ್ರೆ, ಸುಮಾರು 80,000 ಟನ್ ಇವರು ಉಪ ಖನಿಜನ ತೊಗೋಬೋದು ಅಂತ ಹೇಳಿದರೆ 1994-3A ಅಡಿಯಲ್ಲಿ ಇದಕ್ಕೊಂದು ಅವಕಾಶ ಇದೆ ಅಂತ. ಏನಂದರೆ, ಇದು ಮರಂ ತೆಗೆಯುವಂಥದ್ದಿರ್ಬೋದು ಅಥವಾ ಈ ಅಂಥ ಸಣ್ಣ ಪುಟ್ಟ ಉಪ ಖನಿಜವನ್ನು ಸಾಗಾಣಿಕೆ ಮಾಡುವಂಥದ್ದು. ಆದರೆ ಇಲ್ಲೇನಾಗಿದೆ ಅಂತ ಹೇಳಿದರೆ, ಇವರು ಅರ್ಜಿ ಹಾಕಿದ ಮೇಲೆ 80,000 ಟನ್ ಇದೆ ಅಂತ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ರಾಯಚೂರು ಅವರು ಇಷ್ಟು ಟನ್ ಸಿಗ್ತದೆ, ಇದಕ್ಕೆ ರಾಯಲ್ಟಿ ಪಾವತಿ ಮಾಡ್ರಿ ಅಂತ ಹೇಳಿದರೆ, ಅದಕ್ಕೆ ರಾಯಲ್ಟಿ ಪಾವತಿ ಮಾಡೋಕ್ಕೆ ಸುಚಿತ್ ಮಿಲೇನ್ಸ್ ಅವರು ಒಂದು ಅವರು ನಮಗೆ ಇದು ಏನು ಬೇಕು ಅಂದರೆ, ಇದು ಕಲ್ಲು ಬಂಡೆಗಳು ಬೇಕು ಅಂತ ಅರ್ಜಿ ಕೊಟ್ಟಿದ್ದು ಇರ್ತದೆ. ಅದು ಇದು ಸೇರಿಸಿನೇ ಒಂದು ಅವ್ಯವಹಾರ ಮಾಡ್ತಾ ಇದ್ದಾರೆ ಅಂತ ನಮ್ಮ ಒಂದು ಆರೋಪ. ಯಾಕಂತ ಗಣಿ ಅಧಿಕಾರಿ ಪುಷ್ಪಲತಾ ಅವರೇ, ನೀವು ಸರ್ಕಾರದ ಅಧಿಕಾರಿಯಾಗಿದ್ದರೂ ಸಹ ಸರ್ಕಾರಕ್ಕೆ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯವರು ಮೋಸ ಮಾಡಿದರು, ಯಾಕೆ ಮೌನ ತಾಳಿದ್ದೀರಾ ಎಂಬುದು ಸಾರ್ವಜನಿಕರ ಆರೋಪವಾಗಿದೆ. ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನ್ವಿ. ಭೋವಿ ಅಭಿವೃದ್ಧಿ ನಿಗಮದಿಂದ ಬೋರ್ವೆಲ್ ಕೊರೆಸುವ ಆಯ್ಕೆ ಪಟ್ಟಿ ವಿಚಾರವಾಗಿ ಕೋಲಾರ ಶಾಸಕ ಕುತ್ತೂರು ಮಂಜುನಾಥ್ ಗರಂ ಆಗಿದ್ದು ಆಯ್ಕೆ ಪಟ್ಟಿಯ ಪತ್ರ ಬಿಸಾಡಿ ಆ ಚೇರ್ಮನ್ ಕರ್ಕೊಂಡು ಕಾರ್ಯಕ್ರಮ ಮಾಡಿ ನನ್ನ ಹತ್ರ ಯಾಕೆ ಬರ್ತೀರಾ ಅಂತ ಗರಂ ಆಗಿದ್ದಾರೆ.
ಭೋವಿ ಅಭಿವೃದ್ಧಿ ನಿಗಮದಿಂದ ಬೋರ್ವೆಲ್ ಕೊರೆಸುವ ಆಯ್ಕೆ ಪಟ್ಟಿ ವಿಚಾರವಾಗಿ ಆಯ್ಕೆ ಪಟ್ಟಿಯ ಪತ್ರ ಬಿಸಾಡಿ ಆ ಚೇರ್ಮನ್ ಕರ್ಕೊಂಡು ಕಾರ್ಯಕ್ರಮ ಮಾಡಿ ನನ್ನ ಹತ್ರ ಯಾಕೆ ಬರ್ತೀರಿ, ಅವನ್ಯಾವನು ಭೋವಿ ನಿಗಮದ ಚೇರ್ಮನ್, ನಿಮ್ಮ ಮಿನಿಸ್ಟರ್ ಕೈಲೇ ಕೊಡಿಸಿ ಹೋಗಿ ಮುಂದಿನ ಆಯ್ಕೆ ಪಟ್ಟಿ ಹೇಗೆ ಸೆಲೆಕ್ಟ್ ಮಾಡ್ತೀರೋ ನೋಡೋಣ ಅಂತ ಗರಂ ಆಗುತ್ತಾರೆ. ನಂತರ ಮ್ಯಾನೇಜರ್ ಚನ್ನಬಸವಣ್ಣ ಹಾಗೂ ಸಹಾಯಕ ಅಧಿಕಾರಿ ಶ್ರೀನಿವಾಸ್ ವಿರುದ್ಧ ಕೊತ್ತೂರು ಕೈಂಡಾಮಂಡಲವಾಗುತ್ತಾರೆ. ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಏನು ಪಾಕಿಸ್ತಾನದಲ್ಲಿ ಇದೆಯಾ? ಚನ್ನಪಟ್ಟಣ ಸೇರಿ ಮೂರು ಕ್ಷೇತ್ರದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವು ನಿಶ್ಚಿತ. ಮಾಜಿ ಸಚಿವ ಸಿಪಿ ಯೋಗೀಶ್ವರ್ ಬಿಜೆಪಿ ತೊರೆಯುವುದು ನಿಶ್ಚಿತ. ಚನ್ನಪಟ್ಟಣ ಕ್ಷೇತ್ರ ಯಾರ ಹಿಡಿತದಲ್ಲೂ ಇಲ್ಲ, ಎಲ್ಲವೂ ಜನರ ಹಿಡಿತದಲ್ಲಿದೆ. ನಾನು ಕೋಲಾರದಲ್ಲಿ ಸೋಲುವೆ ಅಂತ ಎಲ್ಲರೂ ಭಾವಿಸಿದ್ರು, ಆದರೆ ನಿರೀಕ್ಷೆಗೂ ಮೀರಿ ಹೆಚ್ಚಿನ ಮತಗಳಿಂದ ನಾನು ಗೆದ್ದಿದ್ದೇನೆ. ಎಲ್ಲವೂ ಜನರ ಹಿಡಿತದಲ್ಲೇ ಇರುತ್ತೆ, ಯಾವ ಟೈಮ್ನಲ್ಲಿ ಹೇಗೆ ತುಳಿತಾರೋ ಗೊತ್ತಿಲ್ಲ ಅಂತ ಕೊತ್ತೂರು ಮಂಜುನಾಥ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಮೂರು ಕ್ಷೇತ್ರ ಬಯಲಕ್ಷಣ ಕಾಂಗ್ರೆಸ್ ಗೆಲ್ತೀವಿ. ಚನ್ನಪಟ್ಟಣ ಗೆಲ್ತೀವಿ. ಚನ್ನಪಟ್ಟಣ ಅಂದ್ರೆ ಏನು? ಚನ್ನಪಟ್ಟಣದಲ್ಲಿ ವಿಚಿತ್ರವಾಗಿ ಏನಾದರೂ ಇದೆಯಾ? ಅಲ್ಲೇ ಏನು ಪಾಕಿಸ್ತಾನ ಚನ್ನಪಟ್ಟಣ ಹೋಗಲಿ, ನಮ್ಮೂರು ರೀ ಚನ್ನಪಟ್ಟಣ. ನೀವೇನು ಚನ್ನಪಟ್ಟಣ ಅಂತ ಏನು ಭಯ ಪಟ್ಟಂಗಿದ್ದೀರಿ? ನೀವು ಭಯ ಏನಿಲ್ಲ, ಕಾಂಗ್ರೆಸ್ ಗೆಲ್ತೀವಿ ಚನ್ನಪಟ್ಟಣದಲ್ಲಿ. ಬಿಟ್ಬಿಡ್ತಾರೆ ಅವರು ಇಲ್ಲ, ಕಾಂಗ್ರೆಸ್ಗೆ ಅವ್ರು ಬರೋವಂಥ ವಿಚಾರ ನಮಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಚನ್ನಪಟ್ಟಣದಲ್ಲಿ ಈಗ ನಮಗೆ ವಾತಾವರಣ ಚೆನ್ನಾಗಿದೆ, ನಾವು ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ತೀವಿ. ಯಾರ ಹಿಡಿತದಲ್ಲೂ ಯಾವುದೂ ಇಲ್ಲ ರೀ, ಯಾರ ಹಿಡಿತದಲ್ಲೂ ಯಾವುದೂ ಇಲ್ಲ. 10 ವರ್ಷ ವರ್ತೂರು ಪ್ರಕಾಶ್ ಎಮ್ ಎಲ್ ಎ ಇದ್ರು, 5 ವರ್ಷ ಇವಾಗ ಶ್ರೀನಿವಾಸ್ ಗೌಡರು ಇದ್ರು, ಇವಾಗ ನಾನು ಬಂದಿದ್ದೀನಿ, ನೆಕ್ಸ್ಟ್ ನಾನು ಬರ್ಬೋದು, ಇನ್ನೊಬ್ಬರು ಬರ್ಬೋದು. ಯಾರ್ದು ಯಾರು ಹಿಡಿತ ಏನೂ ಇಲ್ಲ, ಜನ ಹಿಡಿತದಲ್ಲಿದೆ ಅಲ್ಲ, ಜನ ಇದಾರಲ್ಲ ಆ ಹಿಡಿತ ಇದೆ. ಅವ್ರು ಯಾವ ಕಡೆ ಏನು ಮಾಡ್ತಾರೋ ಗೊತ್ತೇ ಇಲ್ಲ. ಎಲ್ಲರೂ ಹೇಳ್ತಾರೆ ಕೋಲಾರಲ್ಲಿ ನಾನು ಸೋಲ್ತೀನಿ ಅಂತ ಎಲ್ಲ ಹೇಳ್ತಾ ಇದ್ದಿದ್ದು ಕರೆಕ್ಟಾ ಇಲ್ವಾ? ಸೋಲ್ತೀನಿ ಅಂತ ಹೇಳ್ತಾ ಇದ್ದು. 33,000 ಓಟಲ್ಲಿಗೆ 33,999 ಗೆದ್ದಿದ್ದು ನಾನು. ಯಾರನ್ನ ಎಕ್ಸ್ಪೆಕ್ಟೇಷನ್ ಮಾಡಿದ್ರಾ? ಹಂಗಲ್ಲ, ಜನ ಹಿಡ್ತದಲ್ಲಿ ನಾವಿರ್ತೀವಿ, ನಮ್ಮ ಹಿಡ್ತದಲ್ಲಿ ಜನ ಇರೋದಿಲ್ಲ. ಯಾವಾಗ ಹಾಕ್ಬೇಕು ಅವಾಗ ಹಾಕ್ಬಿಟ್ಟು ಸಿದ್ದರಾಮಯ್ಯ ಅಂತ ಅವ್ರನ್ನೇ ಚಾಮುಂಡೇಶ್ವರಿಯಲ್ಲಿ ಸೋಲಿಸ್ಬಿಟ್ರು, ಕರೆಕ್ಟಾ ಇಲ್ವಾ? ವಾಜಪೇಯಿ ಅಂತ ಅವ್ರನ್ನ ಸೋಲಿಸ್ಬಿಟ್ರು, ಅದ್ವಾನಿ ಅಂತ ಅವ್ರನ್ನ ಸೋಲಿಸಿದ್ರು, ಇವರು ನಮ್ಮ ಇಂದಿರಾ ಗಾಂಧಿನ ಸೋಲಿಸಿದ್ದಾರೆ, ದೇವೇಗೌಡರನ್ನ ಸೋಲಿಸಿದ್ದಾರೆ, ಯಾರನ್ನ ಸೋಲಿಸಿಲ್ಲ ಹೇಳಿ? ಹಂಗೆಲ್ಲ ಅವ್ರು ಹಿಡಿತ ಇವ್ರು ಹಿಡಿತ ಅಂತ ಹೇಳೋಕ್ಕೆಲ್ಲ, ಜನಗಳು ಹಿಡ್ತದಲ್ಲಿ ಇರ್ತದೆ. ಯಾವ ಟೈಮಲ್ಲಿ ಹೆಂಗೆ ಅಮ್ಮಕ್ಬೇಕು ಅಮ್ಮಕ್ಬಿಡ್ತಾರೆ ಜನ. ಹೆಂಡತಿ ಸಹವಾಸ ಬೇಡವೆಂದು ದೂರವಿದ್ದ ಗಂಡ ಡೈವೋರ್ಸ್ಗೆ ಅರ್ಜಿ ಹಾಕಿದ್ದ, ಪರಿಹಾರವನ್ನ ಕೂಡ ಕೇಳಿದ್ದ. ಹೆಂಡತಿಗೆ ಆಸರೆಗಾಗಿ ನಿವೇಶನ ಕೊಡಲು ಮುಂದಾಗಿದ್ರು, ಆದರೆ ಮನೆ ಕಟ್ಟಿಕೊಳ್ಳುವ ವಿಚಾರಕ್ಕೆ ಮತ್ತೆ ಮನಸ್ತಾಪ ಮೂಡಿ ಇದೀಗ ಅಳಿಯನನ್ನೇ ಮುಗಿಸಲು ಮಾವ ಹಾಗೂ ಸಂಬಂಧಿಕರು ಸಿನಿಮೀಯ ರೀತಿಯಲ್ಲಿ ಮಾರಕಾಸ್ತ್ರಗಳಿಂದ ದಾಳಿ ನಡೆಸಿರುವ ಘಟನೆ ಕೋಲಾರ ಜಿಲ್ಲೆಯಲ್ಲಿ ನಡೆದಿದೆ. ಹೀಗೆ ರಕ್ತದ ಮಡುವಿನಲ್ಲಿ ಒದ್ದಾಡುತ್ತಿರುವ ವ್ಯಕ್ತಿ, ಮತ್ತೊಂದೆಡೆ ಕೊಲೆ ಯತ್ನ ನಡೆದಿರುವ ಸ್ಥಳದಲ್ಲಿ ಪರಿಶೀಲನೆ ನಡೆಸುತ್ತಿರುವ ಪೊಲೀಸರು, ಈ ದೃಶ್ಯಗಳು ಕಂಡು ಬಂದಿದ್ದು ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಚಿಕ್ಕಯಳೇಂದ್ರ ಗ್ರಾಮದಲ್ಲಿ. ಕಳೆದ 8 ವರ್ಷಗಳ ಹಿಂದೆ ಪ್ರೀತಿಸಿ ಪೋಷಕರು ಹಾಗೂ ಸಂಬಂಧಿಕರನ್ನ ಒಪ್ಪಿಸಿ ಮದುವೆಯಾಗಿದ್ದ ರಾಜಶೇಖರ್ ಹಾಗೂ ನೇತ್ರಾವತಿ ದೂರದ ಸಂಬಂಧಿಕರೇ. ಚಿಕ್ಕ ಎಳೆಸಂದ್ರ ಗ್ರಾಮದ ನಿವಾಸಿ ರಾಜಶೇಖರ್ ಆಗಿದ್ದರೆ ಬೆಂಗಳೂರಿನ ಗಂಗೇನಹಳ್ಳಿ ನಿವಾಸಿ ನೇತ್ರಾವತಿ ಇಬ್ಬರು ಒಬ್ಬರಿಗೊಬ್ಬರು ಪ್ರೀತಿಸಿ ಮದುವೆಯಾಗಿದ್ರು. ಇಬ್ಬರ ಸಂಸಾರಕ್ಕೆ ಸಾಕ್ಷಿಯಾಗಿ ಇಬ್ಬರು ಮಕ್ಕಳು ಇದ್ದು, ಮದುವೆಯಾಗಿ 8 ವರ್ಷದಲ್ಲಿ ಇಬ್ಬರ ಮಧ್ಯೆ ಒಮ್ಮತ ಅನ್ಯೋನ್ಯತೆ ಇಲ್ಲದೆ ಜಗಳ ಗಲಾಟೆಗಳು ಆಗಿ ಪರಸ್ಪರ ದೂರವಿದ್ದಾರೆ. ಬೆಂಗಳೂರಿನಲ್ಲಿ ವಾಸವಿರುವ ನೇತ್ರಾವತಿ ಆಗಾಗ್ಗೆ ಗಂಡನೊಂದಿಗೆ ಜಗಳವು ನಡೆಸುತ್ತಿದ್ದು, ಇಬ್ಬರ ಮಧ್ಯೆ ಜಗಳ ತಾರಕಕ್ಕೇರಿದ್ದು, ಈಗಾಗಲೇ ರಾಜಶೇಖರ್ ಡೈವರ್ಸ್ಗಾಗಿ ಕೋರ್ಟ್ನಲ್ಲಿ ಅರ್ಜಿ ಹಾಕಿದ್ದಾರೆ. ಆದರೆ ಪರಿಹಾರಕ್ಕಾಗಿ ಅರ್ಜಿ ಹಾಕಿದ್ದ ನೇತ್ರಾವತಿಗೆ ಹಣ ನೀಡಲಾಗದೆ ಪರಿಹಾರವಾಗಿ ಒಂದು ನಿವೇಶನ ಕೊಡುವುದಾಗಿ ರಾಜಶೇಖರ್ ಕೋರ್ಟ್ನಲ್ಲಿ ಒಪ್ಪಿಕೊಂಡಿದ್ದರು. ಚಿಕ್ಕ ಎಳೆಸಂದ್ರದ ತಮ್ಮ ತೋಟದ ಮನೆಯ ಪಕ್ಕದಲ್ಲಿ ನಿವೇಶನ ನೀಡಿದ್ದು, ಇದರಲ್ಲಿ ಮನೆ ನಿರ್ಮಾಣ ಮಾಡಲು ನೇತ್ರಾವತಿ ಹಾಗೂ ಸಂಬಂಧಿಕರು ಮುಂದಾದಾಗ ರಾಜಶೇಖರ್ ತಂದೆ ರಾಮಪ್ಪ ಕೋರ್ಟ್ನಲ್ಲಿ ಕಳೆದ 2 ತಿಂಗಳ ಹಿಂದೆ ದೂರು ನೀಡಿದ್ದಾರೆ. ಇದೇ ವಿಚಾರಕ್ಕೆ ಆಗಾಗ್ಗೆ ತಗಾದೆ ತೆಗೆತ್ತಿದ್ದ ನೇತ್ರಾವತಿ ಒಮ್ಮೆ ಕಿರುಕುಳ ನೀಡುತ್ತಿದ್ದಾರೆ ಎಂದು ಗಂಡ ರಾಜಶೇಖರ್ ಹಾಗೂ ಮಾವ ರಾಮಪ್ಪ ಸೇರಿ ನಾಲ್ವರ ವಿರುದ್ಧ ಬೂದಿಕೋಟೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು. ಈ ಸಂಬಂಧ ಪೊಲೀಸರು ನಾಲ್ವರನ್ನ ಬಂಧಿಸಿದ್ರು. ಬಳಿಕ 2 ಕುಟುಂಬದ ಮಧ್ಯೆ ದ್ವೇಷ ಹೆಚ್ಚಿದ್ದು, ಇದೇ ವಿಚಾರಕ್ಕೆ ರಾಜಶೇಖರ್ ಹಾಗೂ ನೇತ್ರಾವತಿ ಮಧ್ಯೆ ತೀವ್ರ ವಾಗ್ವಾದ ನಡೆದಿದೆ. ಇದರಿಂದ ಕೋಪಗೊಂಡ ನೇತ್ರಾವತಿ ತಂದೆ ವೆಂಕಟೇಶ್ ಹಾಗೂ ಮಕ್ಕಳು ಶನಿವಾರ ರಾತ್ರಿ 12:30 ವೇಳೆಗೆ ರಾಜಶೇಖರ್ ಹಾಗೂ ಸಂಬಂಧಿ ನಾರಾಯಣಪ್ಪ ಮಲಗಿದ್ದ ಕುರಿಶೆಡ್ ಮೇಲೆ ದಾಳಿ ನಡೆಸಿದ್ದು, ಮೊದಲು ರಾಜಶೇಖರ್ ಎಂದು ಭಾವಿಸಿ ನಾರಾಯಣಪ್ಪ ಮೇಲೆ ಮಚ್ಚಿನಿಂದ ದಾಳಿ ನಡೆಸಿದ್ದಾರೆ. ಬಳಿಕ ರಾಜಶೇಖರ್ ಕಿರುಚಾಡಿದ್ದು, ಬಳಿಕ ವೆಂಕಟೇಶಪ್ಪ ಹಾಗೂ ಮಕ್ಕಳಾದ ಕೃಷ್ಣ ಶ್ರೀನಿವಾಸ್ ಮಚ್ಚು ಹಾಗೂ ಚಾಕುವಿನಿಂದ ಹಲ್ಲೆ ಮಾಡಿ ಸ್ಥಳದಿಂದ ಪರಾರಿಯಾಗಿದ್ದಾರೆ. ಘಟನೆಯಲ್ಲಿ ರಾಜಶೇಖರ್
ಸುಧಾಕರ್ ತಲೆ ಕಣ್ಣು ಸೇರಿದಂತೆ ಎರಡು ಕಾಲುಗಳಿಗೆ ಗಂಭೀರ ಗಾಯಗಳಾಗಿದ್ದು ಬೆನ್ನಿನ ಭಾಗದಲ್ಲಿ ಎರಡು ಬಾರಿ ಚಾಕು ಇರಿಯಲಾಗಿದೆ. ಈಗಾಗಲೇ ಗಾಯಾಳು ರಾಜಶೇಖರ್ ಹಾಗೂ ನಾರಾಯಣಪ್ಪ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಈ ಬಗ್ಗೆ ಬಂಗಾರಪೇಟೆಯ ಬೂದಿಕೋಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಘಟನೆಯ ನಂತರ ವೆಂಕಟೇಶ್ ಹಾಗೂ ಮಕ್ಕಳು ಪರಾರಿಯಾಗಿದ್ದು ಪತ್ನಿ ನೇತ್ರಾವತಿಯನ್ನ ಬೂದಿಕೋಟೆ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಈ ಬಗ್ಗೆ ಮಾತನಾಡಿರುವ ಸಂಬಂಧಿಕರು ಪತ್ನಿ ನೇತ್ರಾವತಿಯ ಅಕ್ರಮ ಸಂಬಂಧಕ್ಕೆ ಬೇಸತ್ತು ರಾಜಶೇಖರ್ ಪತ್ನಿಯಿಂದ ದೂರವಿದ್ದ, ಆದರೆ ಆಸ್ತಿ ವಿಚಾರಕ್ಕೆ ಇದೀಗ ಕೊಲೆಗೆ ಯತ್ನಿಸಿದ್ದಾರೆ ಅಂತ ಆರೋಪಿಸಿದ್ದಾರೆ. ಚಿನ್ನೋಡು ಪಂಡ್ಕೊಂಡಿದ್ದೆ ರೆಂಡು ಕಾರ್ಲು ವಚ್ಚಿ ಅವಳನ್ನೇ ಲಾಂಗ್ಲು ಎತ್ಕೊಚ್ಚಿ ಪಾರ್ಪೋತಾನ ಚೆಪ್ಪಿ ಫಸ್ಟು ಲಾಂಗ್ಲು ಕಟ್ಸಿಂಡು ಕಾಲು ಶಾಕ್ಲ ಏಸಿಂಡಾರು ಪಡ್ಸಿಂಡಾರು ತಿರುಗಿ ಗೊಂತಿಕೇಸಿನಪ್ಪಡು ಇತ್ತಾನಿಂಡಾಡು అప్పుడు తలకి పడిపోయింది కానీ లేదు ఈ పక్కలో ఉన్నాడు మా అన్న కొడుకు చెయ్యి ఎంచుకో అయ్యోయోయో అని పోయి చెంగ మా కొడుకు ఇంటి దాకా పోయినాడు వీడు వండుకొని అయ్యోయో చంపేసిరే అని మాకు శంకరాపుడు పోయినాడు నాకు ఇన్ని పడిసి నేను పోతుంది పోయేవాడికి వాళ్ళు ఎల్లడిసిరి ఇది రెండోసారి లాంగ్లు ఎత్తుకొచ్చి చంపేకి తయారు చేసినారు మాకు ముగ్గురు కొడుకులు శేఖర్ శంకరప్ప రవి వాళ్ళు కూలి నాలుగు పండుగ నైట్ పోతారు కోస్టల్ వాళ్ళకు గారి పనికి వాళ్ళని ఏడాడు ఉంటారు ఏడాడు పండుకుంటారు అని చెప్పి మాట్లాడి నైట్ ఏడత్తులా కార్లు ఎత్తుకొని తిరుగుతూ ఉన్నారు. మాకు భయం అయ్యే చూడు ఇప్పుడు ఊరిసి పెట్టే మార్గం అయింది మాకు. ಕೊಲೆ ಮಾಡುವ ಉದ್ದೇಶದಿಂದಲೇ ರಾಜಶೇಖರ್ ತಂದಿದ್ದ ಕುರಿ ಶೆಡ್ ಮೇಲೆ ದಾಳಿ ನಡೆಸಿದ ಮಾವ ವೆಂಕಟೇಶಪ್ಪ ಹಾಗೂ ಮಕ್ಕಳು ರಾಜಶೇಖರ್ ಸತ್ತು ಹೋಗಿದ್ದಾನೆ ಎಂದು ಭಾವಿಸಿ ಸ್ಥಳದಿಂದ ಪರಾರಿಯಾಗಿದ್ದಾರೆ. ಪತ್ನಿ ನೇತ್ರಾವತಿ ಮದುವೆಯಾದ ದಿನದಿಂದ ತಮ್ಮ ಕುಟುಂಬದಲ್ಲಿ ಸಾಕಷ್ಟು ಬಿರುಕು ಮೂಡಿಸಿದ್ದು ಮನೆಯಿಂದ ಹೊರಗೆ ಹೋಗೋಣ ಎಂದು ಸಾಕಷ್ಟು ಒತ್ತಾಯ ಮಾಡಿದ್ದಾರೆ. ಆದರೆ ಹೆಂಡತಿ ಮಾತಿಗೆ ಸೊಪ್ಪು ಹಾಕದೆ ರಾಜಶೇಖರ್ ತಮ್ಮ ತೋಟದಲ್ಲಿ ವ್ಯವಸಾಯ ಮಾಡುತ್ತಾ ಜೀವನ ನಡೆಸುತ್ತಿದ್ದಾರೆ. ಇತ್ತ ಬೆಂಗಳೂರಿನಲ್ಲಿ ಪೋಷಕರೊಂದಿಗೆ ವಾಸವಿದ್ದ ನೇತ್ರಾವತಿ ಆಗಾಗ್ಗೆ ತಗಾದೆ ತೆಗೆಯುತ್ತಿದ್ದರಿಂದ ಕೆರಳಿದ ರಾಜಶೇಖರ್ ಡೈವರ್ಸ್ಗಾಗಿ ಅರ್ಜಿ ಸಲ್ಲಿಸಿದ್ದಾನೆ. ಆದರೂ ತಮ್ಮ ಕುರಿ ಶೆಡ್ ಬಳಿಯೇ ನೇತ್ರಾವತಿ ಮನೆ ನಿರ್ಮಾಣ ಮಾಡಿದರೆ ಮತ್ತೆ ತಂಟೆ ತಕರಾರು ಹೆಚ್ಚಾಗುತ್ತೆ ಎಂಬುದು ರಾಜಶೇಖರ್ ಹಾಗೂ ಕುಟುಂಬಸ್ಥರ ಮಾತಾಗಿದೆ. ನೇತ್ರಾವತಿ ಹಾಗೂ ಕುಟುಂಬಸ್ಥರ ದೌರ್ಜನ್ಯ ಬಹಳ ಹೆಚ್ಚಾಗಿದ್ದು ಇದರ ವಿರುದ್ಧ ಕಾನೂನು ಕ್ರಮಕ್ಕೆ ರಾಜಶೇಖರ್ ಸಂಬಂಧಿಕರು ಒತ್ತಾಯಿಸಿದ್ದಾರೆ. ತುಂಬ ಪರಿಸ್ಥಿತಿಯಲ್ಲಿ ಬಿದ್ದಿದ್ರು, ಏನೋ ಸಣ್ಣ ಪುಟ್ಟ ಕಲಹಗಳಿತ್ತು ಅವರ ಇಂಟಿಗೋ ಅವ್ರಿಗೋ. ಬಟ್ ಅವರು ಒಂದಿನ ಹೇಳ್ತಿದ್ರು, ಫೋನ್ ಮಾಡಿ ಹೇಳ್ತಿದ್ರಂತೆ, ನಿನ್ನ ಬಿಡಲ್ಲ ಸಾಯಿಸ್ಬಿಡ್ತೀವಿ, ಎಲ್ಲಿ ಮಲ್ಕೊಂತೀಯ, ಏನು ಮಾಡ್ತೀಯ, ಎಲ್ಲಿಗೆ ಹೋಗ್ತೀಯ ಹೇಳು, ಎಲ್ಲಿ ಕೆಲಸ ನಿಂದು ಅಂತ ಹೇಳ್ತಾ ಇದ್ರಂತೆ. ಬಟ್ ಅವರು ಇವೆಲ್ಲ ಸಣ್ಣ ಪುಟ್ಟ ವ್ಯವಹಾರಗಳು ಏನಕ್ಕೆ ಈ ಥರ ಮಾಡ್ತಾರಂತ ಯೋಚನೆ ಮಾಡಿಲ್ಲ. ಮಧ್ಯರಾತ್ರಿ ಮಲ್ಕೊಂಡಿದ್ದ ಟೈಮಲ್ಲಿ ಬಂದು ಈ ಥರ ಸಾಯಿಸುವಂಥ ಪ್ರಯತ್ನ ಮಾಡಿಬಿಟ್ಟಿದ್ದಾರೆ. ಅವರು ಬೆಂಗಳೂರಲ್ಲಿ ಗಂಗೆನಹಳ್ಳಿ ಅಂತ ಅವ್ರ ಸ್ಥಳ ಇರೋದು, ಅವ್ರ ಹೆಂಡತಿ ಅವರ ಅಪ್ಪ ಅವರೆಲ್ಲ ಎಲ್ಲ ಒಂದೇ ಹತ್ರ ಇರ್ತಾರೆ. ಆ ಏರಿಯಾ ಬಂದು ಸ್ಲಮ್ ಏರಿಯಾ, ತಮಿಳಿಗರು ಇರುವಂಥ ಏರಿಯಾ ಅದು. ಎಲ್ಲ ಗಾಂಜಾ ಹೊಡೆಯುವಂಥವ್ರು ಕರ್ಕೊಂಬಂತು ಇಂಥ ವ್ಯವಹಾರ ಇಂಥ ಘಟನೆಗಳನ್ನು ಮಾಡಿಸಿದ್ದಾರೆ. ಯಾರಿಗೂ ಹೇಳ್ಕೊಳಕಾಗದ ಅಂಥ ಪರಿಸ್ಥಿತಿ ನೋಡಿ, ಇಲ್ಲಿ ಪ್ರದೇಶ ನೋಡಿ, ಎಲ್ಲ ಕಾಡು ಪ್ರದೇಶ, ಯಾರೂ ಇಲ್ಲ, ಏಕಾಂತವಾಗಿರೋದು ಇವರು. ಈ ಥರ ಪರಿಸ್ಥಿತಿ ಆಗಿಬಿಟ್ಟಿದೆ. ಅವರು ಇಬ್ಬರು ಗಾಯ ಆಗಿದೆ, ಒಬ್ಬರು ಈ ಮನುಷ್ಯ ಅಂತ ಇನ್ನೊಬ್ಬನ ಅಟ್ಯಾಕ್ ಮಾಡಿ ಅವರಿಗೆ ಒಂದು ಕೈ ಮುರಿದೋಗಿದೆ. ಆ ಮನುಷ್ಯ ಅಲ್ಲ ಅಂತ ಅಂದಿದ ತಕ್ಷಣ ಅವ್ರು ಎದ್ದು ಓಡಿದ್ದಾರೆ ಒಬ್ಬರು ತಪ್ಪಿಸ್ಕೊಂಡು. ಇವರೇ ಅಂತ ಎಲ್ಲ ಸೇರಿ ಒಬ್ಬನ ಅಟ್ಯಾಕ್ ಮಾಡಿ ಅವನ ಕಾಲು ಕೈಗಳು ಎಲ್ಲ ಕಣ್ಣು ತಲೆ ಬುಡೆ ಎಲ್ಲ ಇಂಥ ಜಾಗ ಯಾವುದು ಇಲ್ಲ ಆ ಥರ ಘಟನೆ ಮಾಡಿ ನೀಟಾಗಿ ಒಂಥರ ಹೇಳ್ತಾರಲ್ಲ ಪ್ರಾಣಾಪಾಯ, ಒಂದು ಅವಸ್ಕರ ಸಾಯಿಸ್ಬಿಡ್ತಾರೆ ಅನ್ನೋ ಅಂತ ಅನ್ನ ಅನ್ನೋ ಪರಿಸ್ಥಿತಿ ಅವ್ರ ಅಣ್ಣ ಕೂಗಿದಾಗ ಅವರನ್ನ ನೋಡಿ ಅಲ್ಲಿಂದ ಇಲ್ಲಿಂದ ಒಂದು ಮುನ್ನು. ಒಟ್ಟಿನಲ್ಲಿ ಕ್ಷುಲ್ಲಕ ಕಾರಣಕ್ಕೆ ದಂಪತಿಗಳ ಮಧ್ಯೆ ಆರಂಭವಾದ ಜಗಳ ಇದೀಗ ಕೊಲೆ ಯತ್ನದವರೆಗೂ ಹೋಗಿದ್ದು ಸಿನಿಮೆಯ ರೀತಿಯಲ್ಲಿ ಅಳಿಯನನ್ನೇ ಕೊಲೆಗೈಯಲು ಮುಂದಾದ ಮಾವ ಹಾಗೂ ಮಾಮಯ್ಯರು ರಾಜಶೇಖರ್ ಪಾಲಿಗೆ ಮೃತ್ಯುವಾಗಿ ಕಾಡುತ್ತಿದ್ದಾರೆ. ಈ ಹಿಂದೆಯೂ ಮಾವ ಹಾಗೂ ಮಕ್ಕಳು ಹೇಳಿದಂತೆ ಇದೀಗ ಕೊಲೆ ಯತ್ನ ನಡೆಸಿದ್ದು ಸದ್ಯ ಆರೋಪಿಗಳಿಗಾಗಿ ಬೂದಿಕೋಟೆ ಪೊಲೀಸರು ಬಲೆ ಬೀಸಿದ್ದಾರೆ. ಆದರೆ ಹೆಂಡತಿ ಸಹವಾಸವೇ ಬೇಡವೆಂದು ಪತ್ನಿಯಿಂದ ದೂರ ಉಳಿದಿದ್ದ ರಾಜಶೇಖರ್ ಇದೀಗ ಸಾವು ನೋವಿನ ಮಧ್ಯೆ ಆಸ್ಪತ್ರೆಯಲ್ಲಿ ಹೋರಾಟ ನಡೆಸಿದ್ದು ಕುಟುಂಬಸ್ಥರು ನ್ಯಾಯಕ್ಕಾಗಿ ಒತ್ತಾಯಿಸಿದ್ದಾರೆ. ಹರ್ಷವರ್ಧನ್, ಅಮೋಕ್ ಟಿವಿ, ಕೋಲಾರ. ತಾಕತ್ತಿದ್ರೆ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಗೆದ್ದು ತೋರಿಸಲಿ. ಆರು ಬಾರಿ ನಮ್ಮ ಶಾಸಕರ ವಿರುದ್ಧ ಸೋತಿರುವುದು ನಮ್ಮ ಶಾಸಕರ ಬಗ್ಗೆ ಮಾತನಾಡುವುದಕ್ಕೆ ಯಾವ ನೈತಿಕತೆ ಇದೆ? ಗುಬ್ಬೇಲಿ ಮಾಜಿ ಶಾಸಕ ವೆಂಕಟರಮಣಪ್ಪ ಎಸ್ ಡಿ ದಿಲೀಪ್ ಕುಮಾರ್ಗೆ ಸವಾಲ್ ಹಾಕಿದ್ದಾರೆ.
ನಗರದ ಮುಂಬರುವ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಮತ್ತು ಸಹಕಾರ ಸಂಘಗಳ ಚುನಾವಣೆಗಾಗಿ ರಾಜ್ಯಾದ್ಯಂತ ಕಾಂಗ್ರೆಸ್ ಪಕ್ಷವನ್ನು ಸಂಘಟಿಸಲು ಸಭೆಗಳನ್ನು ಮಾಡಲಾಗ್ತಿದೆ ಎಂದು ಮಾಜಿ ಶಾಸಕ ವೆಂಕಟರಮಣಪ್ಪ ತಿಳಿಸಿದರು. ಗುಬ್ಬಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್ ಮಾತನಾಡಿ, ತಾಕತ್ತಿದ್ರೆ ಒಂದು ಗ್ರಾಮ ಪಂಚಾಯಿತಿ ಚುನಾವಣೆ ಗೆಲ್ಲಲಿ ಅಥವಾ ಅವರೇ ಅವರ ಪಕ್ಷದಲ್ಲಿ ತಾಲೂಕು ಅಧ್ಯಕ್ಷರಾಗಿ ಆಯ್ಕೆಯಾಗಲಿ ಎಂದು ಸವಾಲು ಹಾಕಿದರು. ಬಹಿರಂಗವಾಗಿ ಗುಬ್ಬಿ ಬಸ್ ಸ್ಟ್ಯಾಂಡ್ನಲ್ಲಿ ನಾನೇ ಸಭೆ ಏರ್ಪಡಿಸ್ತೇನೆ, ದಮ್ಮಿದ್ರೆ ಬಂದು ಶಾಸಕರು ಕಮಿಷನ್ ತೆಗೆದುಕೊಂಡಿರುವ ಬಗ್ಗೆ ಮಾತನಾಡಲಿ, ನಮ್ಮ ಶಾಸಕರು 6 ಚುನಾವಣೆಗಳನ್ನು ಎದುರಿಸಿದ್ದಾರೆ. ಅದೇ ರೀತಿ ತುಮಕೂರು ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಪರಮೇಶ್ವರ್ ಅವರು, ಅದೇ ರೀತಿ ಹಾಸನ ಉಸ್ತುವಾರಿ ಸಚಿವರಾದ ರಾಜಣ್ಣವರು ಮತ್ತು ತಾಲೂಕಿನ ಎಲ್ಲ ಶಾಸಕರುಗಳು ಈ ಒಂದು ಪಕ್ಷದ ಸಂಘಟನೆ ವಿಚಾರವಾಗಿ ನಮ್ಮ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲೂ ಸಹ ವಿಧಾನಸಭಾ ಕ್ಷೇತ್ರಗಳಲ್ಲಿ ಪಕ್ಷದ ಸಂಘಟನೆ ವಿಚಾರವಾಗಿ ಮತ್ತು ನವೆಂಬರ್ 6 ಜನವರಿನಲ್ಲಿ ಒಂದು ನಮ್ಮ ಒಂದು ಬೃಹತ್ ಸಮಾವೇಶ, ಕಾಂಗ್ರೆಸ್ ಪಕ್ಷದ ಸ್ವಾಭಿಮಾನಿ ಸಮಾವೇಶದ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋ ಒಂದು ಆದೇಶದ ಮೇಲೆ ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರು, ಬ್ಲಾಕ್ ಅಧ್ಯಕ್ಷರುಗಳು, ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರುಗಳು, ಜಿಲ್ಲಾಧ್ಯಕ್ಷರು ಆ ಸಭೆಯನ್ನು ಆಯೋಜಿಸಿ ಈ ಗುಬ್ಬಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಬ್ಲಾಕ್ ಅಧ್ಯಕ್ಷರುಗಳು, ಮುಖಂಡರುಗಳು ಈ ಕಾರ್ಯಕ್ರಮದಲ್ಲಿ ಈ ಸಭೆಯಲ್ಲಿ ಭಾಗವಹಿಸಿ ಹಲವಾರು ಪಕ್ಷದ ಬಗ್ಗೆ ಯಾವ ರೀತಿ ಪಕ್ಷಗಳನ್ನು ಕೊಟ್ಟಿದ್ದಾರೆ, ಆ ನಿಟ್ಟಲ್ಲಿ ನಮ್ಮನ್ನು KPCC ಉಪಾಧ್ಯಕ್ಷನಾಗಿ ಮಾಜಿ ಶಾಸಕನಾಗಿ ನನ್ನ ಉಸ್ತುವಾರಿಯನ್ನು ಹಾಕಿದ್ದಾರೆ ಇಲ್ಲಿ ತುಮಕೂರು ಜಿಲ್ಲೆಗೆ. ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಚಂದ್ರಶೇಖರ್ ಗೌಡ ಮಾತನಾಡಿ, ಕುಡಿಯುವ ನೀರು ಪ್ರತಿಯೊಬ್ಬರಿಗೂ ಬೇಕಾಗಿದೆ. ಗುಬ್ಬಿ ಭಾಗದ ರೈತರು ನಾಲೆ ಮುಖಾಂತರ ನೀರು ತೆಗೆದುಕೊಂಡು ಹೋಗಿ ಎಂತಾರೆ, ಆದರೆ ಕುಣಿಗಲ್ ಭಾಗದ ಜನರು ಪೈಪ್ಲೈನ್ ಮೂಲಕ ನೀರು ಬೇಕು ಎನ್ನುತ್ತಾರೆ. ಈ ಸಮಸ್ಯೆಯನ್ನು ಬಗೆಹರಿಸಲು ಈಗಾಗಲೇ ಸಮಿತಿಯನ್ನು ರಚಿಸಲಾಗಿದೆ, ಶೀಘ್ರ ಪರಿಹಾರ ದೊರೆಯಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ವಾಸಣ್ಣರು ಎಲ್ಲರೂ ಸೇರಿ ನಮ್ಮ ಜಿಲ್ಲೆ ಎಲ್ಲ ಶಾಸಕರು ಸೇರಿ ಸಭೆ ಮಾಡಿದರು. ರಂಗನಾಥ್ ಅವರು ಏನು ಹೇಳಬೇಕು ಅದನ್ನು ಸ್ಪಷ್ಟವಾಗಿ ಅವ್ರು ಹೇಳಿದರು, ವಾಸಣ್ಣರು ಹೇಳೋದನ್ನು ಇವರು ಹೇಳಿದ್ದಾರೆ. ಎಲ್ರಿಗೂ ಇದು ಏನಂದರೆ ಕುಡಿಯೋ ನೀರು ಅಂದರೆ ಪ್ರತಿಯೊಬ್ಬರಿಗೂ ಬೇಕಾಗಿರೋದೆ. ಯಾಕೆ ಈಗ ಚಾನಲ್ ಮುಖಾಂತರ ತಗೊಂಡೋಗ್ರಿ ಅಂತ ನಮ್ಮ ಈ ಭಾಗದವ್ರು ಹೇಳೋದು, ಇಲ್ಲ ನಮಗೆ ಪೈಪ್ಲೈನ್ ಮುಖಾಂತರ ಕೊಡಿ ಅಂತ ಆ ಭಾಗದವ್ರು ಹೇಳ್ತಿರೋದು. ಅದು ಯಾವ ಮುಖಾಂತರ ತಗೊಂಡೋದ್ರೆ ಕರೆಕ್ಟು ಸಿಸ್ಟಮ್ ಸರಿ ಹೋಗುತ್ತೆ ಅನ್ನೋದಕ್ಕೆ ತಜ್ಞರ ಒಂದು ಸಮಿತಿ ರಚನೆ ಮಾಡಿದ್ದಾರೆ. ಅವ್ರು ಏನು ವರದಿ ಕೊಡ್ತಾರೆ ಅಂದರೆ ಚಾನಲ್ ಮುಖಾಂತರ ತಗೊಂಡೋಗೋದೆ ಒಳ್ಳೆಯದು ಅಂತಂದರೆ ಆ ಥರ ತಗೊಂಡೋಗ್ತಾರೆ, ಇಲ್ಲ ಇದ್ರ ಮೇಲೆ ಹೋಗ್ಬೇಕು ಅನ್ನೋದಿದ್ರೆ ಆ ಥರ ಅಂದರೆ ಎಲ್ಲರಿಗೂ ತೊಂದರೆ ಆಗಬಾರ್ದು. ನಾವು ಗುಬ್ಬಿ ತಾಲೂಕಿನವ್ರಿ ತೊಂದರೆ ಮಾಡಿ ಕುಣಗಲ್ ತಾಲೂಕಿನವ್ರಿಗೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ಎಲ್ಲ ಪದಾಧಿಕಾರಿಗಳು ಭಾಗಿಯಾಗಿದ್ರು. ರಂಗನಾಥ್, ಅಮೋಘ ಟಿವಿ, ಗುಬ್ಬಿ. ಪತ್ರಕರ್ತೆ ಮತ್ತು ಸಾಮಾಜಿಕ ಹೋರಾಟಗಾರ್ತಿ ಗೌರಿ ಲಂಕೇಶ್ ಹತ್ಯೆ ಮಾಡಿರುವ ಆರೋಪಿಗಳಿಗೆ ಘನ ಸನ್ಮಾನ ಮಾಡಿದ ಘಟನೆ ತೀವ್ರ ಖಂಡನೆ ವ್ಯಕ್ತಪಡಿಸುತ್ತಾ, ಹಿಂಸೆಗೆ ಬಹಿರಂಗ ಪ್ರಚೋದನೆ ನೀಡಿದವರ ವಿರುದ್ಧ ಕಠಿಣ ಕಾನೂನು ಕ್ರಮವನ್ನು ಜರುಗಿಸಬೇಕು ಅಂತ ಗೌರಿ ಸ್ಮಾರಕ ಟ್ರಸ್ಟ್ ಹಾಗೂ ಗೌರಿ ಬಳಗವು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿಯ ಎದುರು ಪ್ರತಿಭಟನೆ ನಡೆಸಿದ್ದಾರೆ. ಈ ಪ್ರತಿಭಟನೆಯಲ್ಲಿ ಗೌರಿ ಲಂಕೇಶ್ ಅಭಿಮಾನಿಗಳು ಈ ರೀತಿಯ ಕೊಲೆಗಡುಕರನ್ನು ಸನ್ಮಾನಿಸುವ ಮೂಲಕ ದೇಶದ ಸಂವಿಧಾನ ಹಾಗೂ ನ್ಯಾಯತಂತ್ರಕ್ಕೆ ಅವಮಾನ ಮಾಡಲಾಗುತ್ತಿದೆ. ಇವು ಸಮಾಜದಲ್ಲಿ ಭಯದ ವಾತಾವರಣವನ್ನು ಸೃಷ್ಟಿಸುತ್ತಿದ್ದು ಹಿಂಸೆ ಮತ್ತು ದ್ವೇಷವನ್ನು ಪ್ರಚೋದಿಸುತ್ತಿವೆ ಎಂದು ಕಿಡಿಕಾರಿದರು. ಗೃಹ ಇಲಾಖೆಯು ತಕ್ಷಣವೇ ಈ ಘಟನೆಗೆ ಸಂಬಂಧಿಸಿದಂತೆ ಕಠಿಣ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಮತ್ತು ಹಿಂಸೆ ದ್ವೇಷವನ್ನು ಪ್ರಚೋದಿಸುತ್ತಿರುವುದು ಕೋಮುವಾದಿ ಸಂಘಟನೆಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಇವತ್ತು ನಾವು ಗೌರಿ ಲಂಕೇಶ್ ಅವರ ಏನು ವಿಚಾರವಾಗಿ ಉತ್ತರ ಪ್ರದೇಶದಲ್ಲಿ ಏನು ಘಟನೆ ನಡೆದಿದೆ, ಬಂಧಿತ ಆರೋಪಿಗಳು ಬೇಲ್ ಮುಖಾಂತರ ಹೊರಗಡೆ ಬಂದಿದ್ದಾರೆ, ಆ ಹೊರಗಡೆ ಬಂದಿರತಕ್ಕಂಥ ಅಪರಾಧಿಗಳನ್ನು ಸನ್ಮಾನಿಸಿದ್ದಾರೆ, ಗಾಂಧಾರ ಬಂದು ಏನೋ ಒಂದು ಕೆಲಸ ಅವರು ಉದ್ಧಾರ ಮಾಡಿದ್ದಾರೆ ಸಮಾಜಕ್ಕೆ ಅಂತ ಹೇಳ್ಬಿಟ್ಟು ಅವರಿಗೆ ಒಂದು ಸಮಾಜದಲ್ಲಿ ಅವರಿಗೆ ಒಂದು ಏನು ಗೌರವತ್ವವಾಗಿ ಅವರಿಗೆ ಹೊರಗಡೆ ತಂದು ಅವರನ್ನು ಸನ್ಮಾನ ಮಾಡಿದ್ದಾರೆ. ಅದರ ವಿರುದ್ಧವಾಗಿ ಇವತ್ತು ರಾಜ್ಯಾದ್ಯಂತ ಅಂದರೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸುತ್ತಾ ಮತ್ತು ಗೃಹ ಸಚಿವರಿಗೆ ಮನವಿ ಪತ್ರ, ಆಗ್ರಹ ಪತ್ರವನ್ನು ನಾವಿವತ್ತು ಎಲ್ಲ ಕಡೆಯೂ ನಡೆಸ್ತಾ ಇದ್ದೀವಿ. ಮುಖ್ಯವಾಗಿ ಇವತ್ತು ಗೃಹ ಸಚಿವರಿಗೆ ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕಲ್ಲಿ ಹಲವಾರು ಪ್ರಗತಿಪರ ಚಿಂತಕರು ಮತ್ತು ಹೋರಾಟಗಾರರು ಸೇರಿ ಇವತ್ತು ಏನಿವತ್ತು ಆಗ್ರಹ ಪತ್ರ ನೀಡ್ತಾ ಇದ್ದೀವಿ. ಮುಖ್ಯವಾಗಿ ಸಮಾಜದ ನಾವು ಚಿಂತನೆ ಮಾಡಬೇಕಾಗುತ್ತೆ, ಪ್ರಗತಿಪರ ಚಿಂತಕರು ಇವತ್ತು ಯೋಚನೆ ಮಾಡಬೇಕಾಗುತ್ತೆ. ಪ್ರತಿಭಟನೆ ನಡೆಸಿದ ಗೌರಿ ಸ್ಮಾರಕ ಟ್ರಸ್ಟ್ ಹಾಗೂ ಗೌರಿ ಬಳಗವು ಇದೇ ದಿನಗಳಲ್ಲಿ ಈ ವಿಚಾರದಲ್ಲಿ ರಾಜ್ಯಾದ್ಯಂತ ಮತ್ತೊಂದು ಮಹತ್ವದ ಪ್ರತಿಭಟನೆಯನ್ನು ಆಯೋಜಿಸುತ್ತಿದ್ದು ತೀವ್ರ ಹೋರಾಟ ನಡೆಸುವುದಾಗಿ ತಿಳಿಸಿದರು. ಈ ಸಂದರ್ಭ ಪ್ರತಿಭಟನಾಕಾರರು ಹತ್ಯೆಗೈದವರಿಗೆ ಅಭಿನಂದನೆ ನೀಡುವ ನಾಡಿನ ಶಾಂತಿ ಮತ್ತು ಸಾಮರಸ್ಯಕ್ಕೆ ಅಪಾಯ ಮತ್ತು ಇದನ್ನು ಯಾವುದೇ ರೀತಿಯಲ್ಲೂ ಸಹಿಸಲು ಸಾಧ್ಯವಿಲ್ಲ ಎಂದು ತೀವ್ರ ವಿರೋಧ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ರಾಜ್ಯ ಸಂಚಾಲಕ ಗಡ್ಡಂ ವೆಂಕಟೇಶ್, ಶಾಮಿರ್ಜಿ ಜಿಜೀವಿಕ, ತಾಲೂಕು ಸಂಚಾಲಕ ಸಿಎಂ ಮೂರ್ತಿ, ಡಿಎಸ್ಎಸ್ ಬಿವಿ ಆನಂದ್, ಸಿಜಿ ಗಂಗಮ್ಮ ಇತರರು ಭಾಗಿಯಾಗಿದ್ದರು. ಎನ್ ಸತೀಶ್, ಅಮೋಘ ಟಿವಿ, ಚಿಕ್ಕಬಳ್ಳಾಪುರ.
ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಮಧೂರು ಗ್ರಾಮದಲ್ಲಿ ಜನರಿಗೆ ಉಪಟಳ ನೀಡಿ ಭಯಗೊಳಿಸುತ್ತಿದ್ದ ಚಿರತೆಯು ಕೊನೆಗೂ ಅರಣ್ಯ ಇಲಾಖೆ ಎರೆಸಿದ್ದ ಬೋನಿಗೆ ಬಿದ್ದಿದೆ. ಚಾಮರಾಜನಗರ ಜಿಲ್ಲೆಯ ಬಿಳಿಗಿರಿ ರಂಗನಾಥ ಹುಲಿ ಸಂರಕ್ಷಿತ ಪ್ರದೇಶ ಸಮೀಪ ಇರುವ ಯಳಂದೂರು ತಾಲೂಕಿನ ಮದ್ದೂರು ಗ್ರಾಮದಲ್ಲಿ ಕಳೆದ ಹಲವಾರು ದಿನಗಳಿಂದ ಚಿರತೆಯೊಂದರ ಉಪಟಳ ಹೆಚ್ಚಾಗಿದ್ದು ಇದರಿಂದ ಗ್ರಾಮಸ್ಥರು ಭಯಭೀತರಾಗಿದ್ದರು. ಜಾನುವಾರುಗಳು ಚಿರತೆಗೆ ಬಲಿಯಾಗಿದ್ದವು. ಇದರಿಂದ ಕುಪಿತಗೊಂಡ ಗ್ರಾಮಸ್ಥರು ಚಿರತೆಯನ್ನ ಸೆರೆ ಹಿಡಿಯುವಂತೆ ಅರಣ್ಯ ಇಲಾಖೆಗೆ ಆಗ್ರಹಿಸಿದ್ರು. ಗ್ರಾಮಸ್ಥರ ಮನವಿಯಂತೆ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಚಿರತೆ ಸೆರೆಗೆ ಕೆಳಗೆ ಬೋನಿರಿಸಿದ್ದರು. ಕೊನೆಗೂ ಚಾಲಕಿ ಚಿರತೆ ಮಂಗಳವಾರ ಮಧ್ಯಾಹ್ನದ ವೇಳೆಗೆ ಬೋನಿಗೆ ಬಿದ್ದಿದೆ. ಬೋನಿಗೆ ಬಿದ್ದ ಚಿರತೆಯನ್ನ ಕಾಣಲು ಗ್ರಾಮಸ್ಥರು ಮುಗಿಬಿದ್ದಿದ್ದರು. ಸೆರೆ ಹಿಡಿದ ಚಿರತೆಯನ್ನ ಸುರಕ್ಷಿತವಾಗಿ ಬೇರೆ ಕಡೆಗೆ ಸಾಗಿಸಲಾಗಿತ್ತು. ಇದಿಷ್ಟು ಇವರಿಗಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ. Thank you.